ಸ್ನೇಹಿತರೆ ವೆಲ್ಕಮ್ ಟು ದಿ ರಿಪೋರ್ಟರ್ ಗೆಳೆಯರೆ ನಾನು ಸುಂದರವಾಗಿ ಕಾಣಬೇಕು ನಾನು ತೆಳ್ಳಗೆ ಬೆಳ್ಳಗೆ ಇರಬೇಕು ಕಷ್ಟಪಡದೆ ದೇಹದಲ್ಲಿನ ಕೊಬ್ಬನ್ನ ಕರಗಿಸಿ ಬಿಡಬೇಕು ಅನ್ನೋ ಆಸೆಗಳು ಕೆಲವೊಮ್ಮೆ ಪ್ರಾಣಕ್ಕೆ ಎರವಾಗಿ ಬಿಡ್ತವೆ ಅದರಲ್ಲೂ ಕೆಲವು ಕಾಸ್ಮೆಟಿಕ್ ಸರ್ಜರಿಗಳು ಹಾಗೂ ಫ್ಯಾಟ್ ರಿಮೂವಲ್ ಸರ್ಜರಿಗಳು ಜೀವಕ್ಕೆ ಹಾನಿಯನ್ನ ಉಂಟು ಮಾಡ್ತವೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದ್ರು ಯುವ ಜನತೆ ಮಾತ್ರ ಅದರ ಮೇಲಿನ ವ್ಯಾಮೋಹವನ್ನ ಬಿಟ್ಟಿಲ್ಲ ಆದರೆ ಈ ಸರ್ಜರಿಯಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವ ಕಿರುತೆರೆ ನಟಿ ಚೇತನಾ ರಾಜ್ರ ಸಾವು ಈಗ ಇಂತಹ ಚಿಕಿತ್ಸೆಗಳ ಬಗ್ಗೆ ಚರ್ಚೆಯನ್ನ ಹುಟ್ಟಾಕ್ತಿದೆ ಹಾಗಾದ್ರೆ ಆ ನಟಿ ಒಳಗಾಗಿದ್ದ ಚಿಕಿತ್ಸೆ ಯಾವುದು ಅದರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಈ ಬಗ್ಗೆ ನುರಿತ ಡಾಕ್ಟರ್ಗಳು ಹೇಳೋದೇನು ಸಣ್ಣ ಆಗೋಕೆ ಶಸ್ತ್ರಚಿಕಿತ್ಸೆಗಳನ್ನ ಬಿಟ್ರೆ ಬೇರೆ ಯಾವುದೇ ಆಯ್ಕೆ ಇಲ್ವಾ ಅನ್ನೋ ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಆಕೆ ಹೆಸರು ಚೇತನಾ ರಾಜ್ ಕನ್ನಡ ಕಿರುತೆರೆಯ ಉದಯೋನ್ಮುಖ ನಟಿ 21 ಹರೆಯದ ಈ ಹುಡುಗಿ ಅದಾಗಲೇ ಪ್ರಖ್ಯಾತ ಧಾರಾವಾಹಿಗಳಲ್ಲಿ ಜಾಗವನ್ನ ಗಿಟ್ಟಿಸಿಕೊಂಡಿದ್ಲು ಆದರೆ ಕಿರುತೆರೆಯಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವ ಉತ್ಸಾಹ ಆಕೆಯ ಜೀವಕ್ಕೆ ಎರವಾಗಿ ಬಿಡ್ತು ನೋಡುವುದಕ್ಕೆ ಸುಂದರವಾಗೇ ಇದ್ದ ಆಕೆಗೆ ತಾನು ಸ್ವಲ್ಪ ದಪ್ಪ ಇದ್ದೀನಿ ಅನ್ನೋ ಕೀಳರಿಮೆ ಕಾಡ್ತಿತ್ತು ಹೀಗಾಗಿ ಆಕೆ ಸಣ್ಣ ಆಗೋದಕ್ಕೆ ಅಂತ ಫ್ಯಾಟ್ ರಿಮೂವಲ್ ಚಿಕಿತ್ಸೆಗೆ ಒಳಗಾಗೋದಕ್ಕೆ ನಿರ್ಧರಿಸಿದ್ಲು ಆಕೆಯ ಮನೆಯವರು ಹೇಳಿರೋ ಹಾಗೆ ಈ ಟ್ರೀಟ್ಮೆಂಟ್ಗೆ ಅವರ ಮನೆಯವರ ವಿರೋಧ ಆಯಿತು ಆದರೂ ಅದೆಲ್ಲವನ್ನ ಲೆಕ್ಕಿಸದೆ ಆಕೆ ಬೆಂಗಳೂರಿನ ಕಾಸ್ಮೆಟಿಕ್ ಕ್ಲಿನಿಕ್ ಒಂದರಲ್ಲಿ ಆ ಚಿಕಿತ್ಸೆಗೆ ಒಳಗಾಗಿ ಬಿಟ್ಲು ಅಷ್ಟೇ ಆ ನಂತರ ಚೇತನ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಫ್ಯಾಟ್ ರಿಮೂವಲ್ ಶಸ್ತ್ರಚಿಕಿತ್ಸೆಯ ಕಾರಣ ಉಂಟಾದ ಸಮಸ್ಯೆಗಳಿಂದ ಆಕೆಯ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು ಇಲ್ಲಿ ಪೂರ್ವ ತಯಾರಿಗಳಿಲ್ಲದೆ ಇಂಟೆನ್ಸಿವ್ ಕೇರ್ ಯೂನಿಟ್ ಇಲ್ಲದೆ ಆಕೆಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿತು ಡಾಕ್ಟರ್ಗಳು ಮಾಡಿತು ಮಹಾ ಅಪರಾಧವಾಗಿತ್ತು ಅಲ್ಲಿ ಅವರ ತಪ್ಪನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಉದಯೋನ್ಮುಖ ನಟಿ ಅದಾಗಲೇ ಜೀವ ಬಿಟ್ಟಾಗಿತ್ತು ಗೆಳೆಯರೆ ನಾನಿಲ್ಲಿ ಆ ನಟಿಯ ಸಾವಿನ ಬಗ್ಗೆ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಆಕೆಯ ಸಾವಿಗೆ ಕಾರಣವಾದ ಇಂತಹ ಮತ್ತಷ್ಟು ಸಾವುಗಳಿಗೆ ಕಾರಣವಾಗಿರುವ ಈ ಫ್ಯಾಟ್ ರಿಮೂವಲ್ ಚಿಕಿತ್ಸೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಿದ್ದೀನಿ ಎನಿ ಸರ್ಜರಿ ನಿಮ್ಮ ಬ್ಯಾಕ್ ಸರ್ಜರಿ ಇರ್ಬೋದು ಬೇರಿಯಾಟ್ರಿಕ್ ಸರ್ಜರಿ ಇರ್ಬೋದು ಯಾವುದೇ ರೀತಿಯಾಗಿರುವಂತಹ ಸರ್ಜರಿ ಇರ್ಬೋದು ಸರ್ಜರಿ ಈಸ್ ಎಂಡ್ ಆಫ್ ದ ಡೇ ಅದರಲ್ಲಿ ಅದರದ್ದೇ ಆಗಿರುವಂತಹ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಅದರಲ್ಲೂ ಜೊತೆಗೆ ಅಸೋಸಿಯೇಟೆಡ್ ಡಯಾಬಿಟಿಸ್ ಇದ್ರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಹೆಚ್ಚಿಗೆ ಹೆಚ್ಚಿಗೆ ಕಾಂಪ್ಲಿಕೇಶನ್ಸ್ನ ಉಂಟು ಮಾಡುತ್ತೆ ಯಾರು ಈ ರೀತಿ ಸಡನ್ ಆಗಿ ಡೀಪ್ ಆಗಿ ನೋಡ್ದೇನೆ ಸರ್ಜರಿ ತಗೊಳ್ತೀರಾ ಅಂತವರಲ್ಲಿ ಬ್ಲಡ್ ಕ್ಲಾಟ್ಸ್ ಆಗುವಂಥದ್ದು ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ ಲಂಗ್ಸ್ ಅಲ್ಲಿ ಈಗ ನೀರು ತುಂಬಿಕೊಳ್ಳುವಂಥದ್ದು ಅಥವಾ ಸಡನ್ ಶಾಕ್ ಆಗಿ ಶಾಕಿಂದ ಡೆತ್ ಆಗುವಂಥದ್ದು ಈ ರೀತಿ ಎಲ್ಲ ಇನ್ಸಿಡೆಂಟ್ಸ್ಗಳು ಬಹಳಷ್ಟು ಆಗ್ತವೆ ಹಾಗೆ ನೋಡಿದ್ರೆ ಈ ಶಸ್ತ್ರಚಿಕಿತ್ಸೆಯನ್ನ ಫ್ಯಾಟ್ ರಿಮೂವಲ್ ಶಸ್ತ್ರಚಿಕಿತ್ಸೆ ಅಂತ ಹೇಳೋದೇ ಇಲ್ಲ ಇದನ್ನ ಲಿಪೋಸೆಕ್ಷನ್ ಚಿಕಿತ್ಸೆ ಅಂತ ಕರೀತಾರೆ ಇದೊಂದು ಕಾಸ್ಮೆಟಿಕ್ ಚಿಕಿತ್ಸೆಯೇ ಆದರೂ ಈ ಚಿಕಿತ್ಸೆಯನ್ನ ಮಾಡುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಬೇಕು ತಜ್ಞ ವೈದ್ಯರು ಹೇಳೋ ಹಾಗೆ ಈ ಚಿಕಿತ್ಸೆ ಕೊಡೋದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಯುವ ಜನರು ಯಾವುದೇ ಕಾರಣಕ್ಕೂ ಇಂತಹ ಚಿಕಿತ್ಸೆಗೆ ಒಳಗಾಗಬಾರದು ಯಾರಿಗೆ ಬೊಜ್ಜನ್ನ ಕರಗಿಸೋದಕ್ಕೆ ಸಾಧ್ಯವೇ ಇರೋದಿಲ್ವೋ ಎಲ್ಲಾ ಪ್ರಯತ್ನಗಳನ್ನ ಮಾಡಿನೂ ಅವರ ದೇಹದಲ್ಲಿನ ಬೊಜ್ಜು ಹಾಗೇ ಉಳಿದಿರುತ್ತೋ ಯಾರಿಗೆ ಆ ಬೊಜ್ಜಿನ ಕಾರಣದಿಂದ ದೇಹದಲ್ಲಿನ ಸಮಸ್ಯೆಗಳು ಹೆಚ್ಚಾಗ್ತವೋ ಯಾರು ಟೈಪ್ 2 ಡಯಾಬಿಟಿಕ್ನಿಂದ ಬಳಲ್ತಾ ಇರ್ತಾರೋ ಅಂಥವರಿಗೆ ಬೊಜ್ಜು ಕರಗಿಸೋದಕ್ಕೆ ಪರಿಹಾರವಾಗಿ ಈ ಚಿಕಿತ್ಸೆಯನ್ನ ಕೊಡಲಾಗತ್ತೆ ಅದು ಕೂಡ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಈ ಚಿಕಿತ್ಸೆ ನೋಡೋದಕ್ಕೆ ಎಷ್ಟು ಸುಲಭವಾಗಿ ಕಾಣುತ್ತೋ ಅಷ್ಟೇ ಅಪಾಯಕಾರಿ ಕೂಡ ಹಾಗಾಗಿನೇ ತುರ್ತು ನಿಗಾ ಘಟಕ ವೆಂಟಿಲೇಟರ್ಗಳು ಈ ಚಿಕಿತ್ಸೆಯನ್ನ ಮಾಡುವಾಗ ಅತ್ಯವಶ್ಯಕ ಅನ್ನೋದು ತಜ್ಞ ವೈದ್ಯರ ಅಭಿಪ್ರಾಯ ದೇಹದಲ್ಲಿನ ಫ್ಯಾಟ್ ರಿಮೂವ್ ಮಾಡೋದಕ್ಕೆ 2 ರೀತಿಯ ಚಿಕಿತ್ಸೆಗಳನ್ನ ಕೊಡಲಾಗತ್ತೆ ಒಂದು ಬಾರಿಯಾಟ್ರಿಕ್ ಸರ್ಜರಿ ಆದ್ರೆ ಮತ್ತೊಂದು ಲಿಪೋಸೆಕ್ಷನ್ ಈ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಸರ್ಜರಿಯ ಮೂಲಕ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ಮಾಡಲಾಗತ್ತೆ ಡಯೆಟ್ ಮತ್ತು ವ್ಯಾಯಾಮ ತೂಕ ಕಳೆದುಕೊಳ್ಳೋದಕ್ಕೆ ಯಾರಿಂದ ಸಾಧ್ಯ ಆಗದೇ ಇರುತ್ತೋ ಹಾಗೂ ತೂಕದ ಕಾರಣಕ್ಕಾಗಿ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಾ ಇರ್ತಾರೋ ಅಂಥವರಿಗೆ ಈ ಚಿಕಿತ್ಸೆಯನ್ನ ಕೊಡಲಾಗತ್ತೆ
ಈ ಶಸ್ತ್ರಚಿಕಿತ್ಸೆಯಲ್ಲಿ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ, ಗ್ಯಾಸ್ಟ್ರಿಕ್ ಬೈಪಾಸ್ ಮತ್ತು ಗ್ಯಾಸ್ಟ್ರಿಕ್ ಬ್ಯಾಂಡಿಂಗ್ ಅನ್ನೋ ಮೂರು ವಿಧಾನಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡಲಾಗುತ್ತೆ. ನೇರವಾಗಿ ಹೇಳೋದಾದರೆ ನಮ್ಮ ದೇಹಕ್ಕೆ ಆಹಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡೋದು ಹಾಗೂ ಆಹಾರದಲ್ಲಿನ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ಳೋದನ್ನು ಕಡಿಮೆ ಮಾಡುವ ಪ್ರೊಸೀಜರ್ ಈ ಬ್ಯಾರಿಯಾಟ್ರಿಕ್ ಚಿಕಿತ್ಸೆ. ಇಲ್ಲಿ ಜಠರ ಹಾಗೂ ಕರುಳಿನ ಉದ್ದವನ್ನೇ ಚಿಕ್ಕದು ಮಾಡಲಾಗತ್ತೆ. ಇದರಿಂದ ದೀರ್ಘಾವಧಿವರೆಗೂ ಮನುಷ್ಯ ಆರಾಮವಾಗಿರೋದಕ್ಕೆ, ಆರೋಗ್ಯವಂತ ಜೀವನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ವೈದ್ಯರ ಅಭಿಪ್ರಾಯ. ಅಮೆರಿಕಾದಲ್ಲಿ ಈ ಚಿಕಿತ್ಸೆ ಭಾರಿ ಯಶಸ್ಸನ್ನು ಕಂಡಿದೆ. 2009 ಇಲ್ಲಿವರೆಗೂ ನಡೆದಿರೋ ಸಂಶೋಧನೆಯಲ್ಲಿ ಈ ಫಲಿತಾಂಶ ಪ್ರೂವ್ ಆಗಿದ್ದು, ಇದರಿಂದ ಸಕ್ಕರೆ ಕಾಯಿಲೆಯಿಂದ ಹೊರಬರಬಹುದಾಗಿದೆ, ಕಾರ್ಡಿಯೋ ವ್ಯಾಸ್ಕ್ಯುಲರ್ ರಿಸ್ಕ್ ಕಡಿಮೆಯಾಗುತ್ತೆ ಹಾಗೂ ಒಬೆಸಿಟಿಯಿಂದ ಸಾವನ್ನಪ್ಪುವವರ ಸಂಖ್ಯೆ 40%-23% ಕುಸಿಯುತ್ತೆ ಅನ್ನೋದು ತಿಳಿದು ಬಂದಿದೆ. ಆದರೆ ಈ ಚಿಕಿತ್ಸೆಯ ನಂತರ ಹಿತ ಹಾಗೂ ಮಿತವಾದ ಆಹಾರವನ್ನೇ ದೇಹಕ್ಕೆ ಕೊಡಬಹುದು. ಸಾಮಾನ್ಯವಾಗಿ ತಿನ್ನೋ ಹಾಗೆ ಹೇಗಂದ್ರೆ ಹಾಗೆ ನಾವು ಊಟ ಮಾಡೋದಕ್ಕಾಗೋದಿಲ್ಲ. ಈ ಚಿಕಿತ್ಸೆಯಲ್ಲೂ ಕೂಡ ಸೈಡ್ ಎಫೆಕ್ಟ್ಗಳಿದ್ದು ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟಿ ಸಮಸ್ಯೆ ಆಗಬಹುದು. ಆಪರೇಷನ್ ಕಾರಣದಿಂದ ದೇಹದ ಒಳಗೆ ರಕ್ತಸ್ರಾವವಾಗಬಹುದು ಅಥವಾ ಆಪರೇಷನ್ ಕಾರಣದಿಂದ ಇನ್ಫೆಕ್ಷನ್ಸ್ ಉಂಟಾಗಿ ಸಮಸ್ಯೆಗಳು ಎದುರಾಗಬಹುದು. ಕರುಳಿನಲ್ಲಿ ಅಡಚಣೆಗಳು ಉಂಟಾಗಬಹುದು. ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ಹೃದಯ ಹಾಗೆ ಶ್ವಾಸಕೋಶಕ್ಕೆ ಹರಿಯುವ ಚಾನ್ಸ್ಗಳಿವೆ. ಹೃದಯಾಘಾತನೂ ಆಗಬಹುದು. ಪೌಷ್ಟಿಕಾಂಶಗಳ ಕೊರತೆ, ನಿಧಾನವಾದ ಗಾಯದ ಮಾಸುವಿಕೆ ಮೊದಲಾದ ತೊಂದರೆಗಳು ಸೇರಿದಂತೆ ಮಾನಸಿಕ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರಬಹುದು. ಮುಖ್ಯವಾಗಿ ಈ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಸಾಕಷ್ಟು ವ್ಯಾಯಾಮಗಳನ್ನು ಮಾಡಬೇಕು, ಹಾಗೇನೆ ಸಿಗರೇಟ್ ಸೇವನೆ ಮಾಡೋ ಹಾಗಿಲ್ಲ. ಇನ್ನು ಎರಡನೆಯದಾಗಿ ಲಿಪೋಸಕ್ಷನ್ ಅನ್ನೋದು ಕೂಡ ಒಂದು ಫ್ಯಾಟ್ ಫ್ರೀ ಸರ್ಜರಿ. ಇದನ್ನ ಲಿಪೋಸೆಕ್ಷನ್, ಲಿಪೋಪ್ಲಾಸ್ಟಿ, ಲಿಪೋಸ್ಕಲ್ಪ್ಚರ್ ಸಕ್ಷನ್ ಲಿಪ್ಟೆಕಮಿ ಅಥವಾ ಲಿಪೋ ಎಂದು ಕರೆಯಲಾಗುತ್ತೆ. ಇದು ಒಂದು ರೀತಿಯ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ದೇಹದ ಒಂದು ನಿರ್ದಿಷ್ಟ ಪ್ರದೇಶ ಅಂದರೆ ಹೊಟ್ಟೆ, ತೋಳು, ತೊಡೆ, ಕುತ್ತಿಗೆ, ಪೃಷ್ಠ, ಸೊಂಟ ಹೀಗೆ ನಿರ್ದಿಷ್ಟ ಪ್ರದೇಶದಿಂದ ಕೊಬ್ಬನ್ನ ರಿಮೂವ್ ಮಾಡೋಕೆ ಬಳಸಲಾಗುವ ಒಂದು ಶಸ್ತ್ರಚಿಕಿತ್ಸಾ ವಿಧಾನ. ಮುಖ್ಯವಾಗಿ ದೇಹಕ್ಕೆ ಆಕಾರವನ್ನ ಚೆಂದ ಮಾಡೋಕೆ ಈ ವಿಧಾನವನ್ನ ಬಳಸಲಾಗತ್ತೆ. ಹಾಗೆ ನೋಡಿದ್ರೆ ಲಿಪೋಸಕ್ಷನ್ ಅನ್ನೋದು ಸಂಪೂರ್ಣವಾಗಿ ಒಂದು ತೂಕ ಕಳೆದುಕೊಳ್ಳುವ ವಿಧಾನ ಅಲ್ಲ. ಕಾರ್ಯವಿಧಾನವು ಸೆಲ್ಯುಲೈಟ್, ಡಿಂಪಲ್ಗಳು ಅಥವಾ ಸ್ಟ್ರೆಚ್ ಮಾರ್ಕ್ಗಳನ್ನ ತೆಗೆದುಹಾಕೋದಿಲ್ಲ. ಇದರ ಉದ್ದೇಶ ದೇಹದ ಸೌಂದರ್ಯವನ್ನ ಹೆಚ್ಚಿಸೋದು, ತಮ್ಮ ದೇಹದ ಬಾಹ್ಯ ರೇಖೆಯನ್ನ ಬದಲಾಯಿಸಲು ಮತ್ತು ಹೆಚ್ಚಿಸಲು ಬಯಸುವವರಿಗೆ ಈ ವಿಧಾನ ಹೆಚ್ಚು ಸೂಕ್ತ. ಲಿಪೋಸೆಕ್ಷನ್ ಕೊಬ್ಬಿನ ಕೋಶಗಳನ್ನು ಶಾಶ್ವತವಾಗಿ ತೆಗೆದುಹಾಕುತ್ತೆ. ಅಷ್ಟೇ ಅಲ್ಲದೆ ದೇಹದ ಆಕಾರವನ್ನು ಬದಲಾಯಿಸುತ್ತೆ. ಅದಾಗೂ ಈ ಸರ್ಜರಿ ನಂತರ ರೋಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಹೊಂದದೇ ಹೋದರೆ ದೇಹದಲ್ಲಿ ಉಳಿದಿರುವ ಕೊಬ್ಬಿನ ಕೋಶಗಳು ದೊಡ್ಡದಾಗಿ ಬೆಳೆಯುವ ಅಪಾಯಗಳಿವೆ. ಈ ಚಿಕಿತ್ಸೆಯನ್ನು ಕೊಡುವಾಗ ಎರಡು ರೀತಿಯ ಅನಸ್ಥೇಷಿಯಗಳನ್ನು ಬಳಸಲಾಗುತ್ತೆ, ಲೋಕಲ್ ಅನಸ್ಥೇಷಿಯಾ ಹಾಗೆ ಜನರಲ್ ಅನಸ್ಥೇಷಿಯಾ. ಸರ್ಜರಿಯ ಪ್ರಮಾಣವನ್ನ ನೋಡಿಕೊಂಡು ಇದನ್ನ ಬಳಸಲಾಗತ್ತೆ. ಯಾಕಂದ್ರೆ ಲಿಪೋಸೆಕ್ಷನ್ಗಳಲ್ಲಿ ಟ್ಯೂಮರ್ಸೆಂಟ್ ಲಿಪೋಸೆಕ್ಷನ್, ಡ್ರೈ ಲಿಪೋಸೆಕ್ಷನ್, ಅಲ್ಟ್ರಾಸೌಂಡ್ ಅಸಿಸ್ಟೆಡ್ ಲಿಪೋಸೆಕ್ಷನ್, ಪವರ್ ಅಸಿಸ್ಟೆಡ್ ಲಿಪೋಸೆಕ್ಷನ್, ಲೇಸರ್ ಅಸಿಸ್ಟೆಡ್ ಲಿಪೋಸಿಸಿಸ್ ಹೀಗೆ ಹಲವಾರು ವಿಧಾನಗಳಿವೆ. ಈ ಲಿಪೋಸೆಕ್ಷನ್ ಕೂಡ ಹಲವಾರು ಸೈಡ್ ಎಫೆಕ್ಟ್ಗಳನ್ನ ಉಂಟು ಮಾಡಬಹುದು. ಅರವಳಿಕೆ ಅಥವಾ ಅನಸ್ಥೇಷಿಯಗಳಿಂದ ಉಂಟಾಗಬಹುದಾದ ಸೈಡ್ ಎಫೆಕ್ಟ್ಗಳು ಇಲ್ಲಿಗೂ ಅನ್ವಯಿಸುತ್ತೆ. ಸಾಮಾನ್ಯವಾಗಿ ಆಪರೇಷನ್ ನಂತರ ದೇಹದಲ್ಲಿ ಉರಿಯೂತ ಕಾಣಿಸಿಕೊಳ್ಳಬಹುದು. ಈ ಊತವು ಸರಿಯಾಗೋದಕ್ಕೆ 6 ಕೂಡ ಹಿಡಿಯಬಹುದು. ಹಾಗೆ ಸರ್ಜರಿ ಛೇದನದಿಂದ ದ್ರವವು ಹರಿಯೋದು ಕೂಡ ಮುಂದುವರಿಯಬಹುದು. ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗಬಹುದು. ಚರ್ಮ ಕಳೆಗುಂದು ಸಾಧ್ಯತೆಗಳು ಇರ್ತವೆ. ಆಪರೇಷನ್ಗೆ ಒಳಗಾದ ಜಾಗದಲ್ಲಿ ಮರಗಟ್ಟುವಿಕೆಯ ಅನುಭವಗಳೂ ಆಗಬಹುದು. ಚುಚ್ಚುಮದ್ದು ಮತ್ತು ದ್ರವಗಳನ್ನ ಹೀರಿಕೊಳ್ಳೋದ್ರಿಂದ ದೇಹದ ದ್ರವದ ಮಟ್ಟದಲ್ಲಿ ಆಗೋ ಬದಲಾವಣೆಗಳು ಮೂತ್ರಪಿಂಡ ಅಥವಾ ಹೃದಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಅಪರೂಪಕ್ಕೆ ಲಿಪೋಸೆಕ್ಷನ್ ಚರ್ಮ ಸಂಬಂಧಿ ಕಾಯಿಲೆಗಳಿಗೂ ಕಾರಣ ಆಗತ್ತೆ. ಅಲ್ಲದೆ ಈ ಚಿಕಿತ್ಸೆಯಲ್ಲಿ ಫ್ಯಾಟ್ ರಿಮೂವ್ ಮಾಡುವಾಗ ಅದರಲ್ಲಿನ ಒಂದಷ್ಟು ಕಣಗಳು ಶ್ವಾಸಕೋಶವನ್ನು ತಲುಪಿ ಅಲ್ಲಿ ಸಮಸ್ಯೆಯನ್ನ ಉಂಟು ಮಾಡಬಹುದು. ಹೀಗೆ
ಬೇಗ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೋದ್ರೆ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸ್ನೇಹಿತರೆ, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ಅಂದವನ್ನು ಕಾಪಾಡಿಕೊಳ್ಳೋದಕ್ಕೆ ಸರ್ಜರಿ ಅನ್ನೋ ಶಾರ್ಟ್ಕಟ್ ಮಾತ್ರ ಅಲ್ಲ. ಭಾರತೀಯ ವೈದ್ಯಕೀಯ ವಿಧಾನದಲ್ಲಿ ಹಾಗೆಯೇ ನೈಸರ್ಗಿಕವಾಗಿ ಹಲವಾರು ದಾರಿಗಳಿವೆ. ಡಯೆಟ್ ಹಾಗೂ ವ್ಯಾಯಾಮದ ಮೂಲಕ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಬಹುದು. ಪಂಚಕರ್ಮ ಚಿಕಿತ್ಸೆ ಮೊರೆ ಹೋಗ್ಬೋದು. ಆಹಾರ ಪಥ್ಯಗಳನ್ನು ಅನುಸರಿಸೋದು, ಹೀಗೆ ಹಲವಾರು ದಾರಿಗಳು ಸಿಗ್ತವೆ. ಸರ್ಜರಿ ಅನ್ನೋ ಶಾರ್ಟ್ಕಟ್ ಮಾತ್ರ ಪರಿಹಾರವಲ್ಲ. ಆಯುರ್ವೇದನಲ್ಲಿ ಇದಕ್ಕೆ ಒಂದು ಸಂತರ್ಪಣ ಜನ್ಯ ವ್ಯಾಧಿ ಅಂತ ಹೇಳ್ತೀವಿ. ತೂಕ ಇಳಿಸೋಕೆ ನಾವು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ನಾವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡ್ಕೋಬೇಕು. ಅಂದರೆ ಯಾವ ರೀಸನಿಂದ ನಮ್ಮ ತೂಕ ಜಾಸ್ತಿ ಆಗ್ತಾ ಇದೆ, ಇದು ಬರೀ ನಮಗೆ ಕಾಸ್ಮೆಟಿಕ್ ರೀಸನ್ಗೋಸ್ಕರ ಬೇಕಾ, ನಮಗೆ ಯಾವುದಾದ್ರೂ ಡಿಸೀಸಿಂದ ಬಂದಿದೆಯಾ, ಥೈರಾಯ್ಡ್ ಇಶ್ಯೂಸಿಂದ ಬಂದಿದೆಯಾ, ಅಥವಾ ಜೆನೆಟಿಕ್ ಇಶ್ಯೂಸಿಂದ ಬಂದಿದೆಯಾ, ಫಸ್ಟ್ ಇದನ್ನು ತಿಳ್ಕೊಂಡು ಮೂಲ ಕಾರಣ ಏನು, ನಾವು ಅತಿ ಹೆಚ್ಚು ಹೆಚ್ಚು ಕ್ಯಾಲರಿ ಇರುವಂತಹ ಫುಡ್ಡನ್ನು ತೊಗೊಳ್ತಾ ಇದ್ದೀವೋ, ಅಥವಾ ನಮ್ಮ ಹಾರ್ಮೋನ್ ದೇಹದಲ್ಲಿ ವ್ಯತ್ಯಾಸ ಇದೆಯಾ, ಇದರಿಂದ ನಾವು ವೇಟ್ ಲಾಸನ್ನು ಮಾಡ್ಕೋಬೇಕಾ ಅಂತ ನೋಡ್ಕೋಬೇಕಾಗುತ್ತೆ. ಇದರ ನಂತರ ಜನರಲಿ ಆಯುರ್ವೇದದಲ್ಲಿ ನಾವು ನಾಡಿ ಪರೀಕ್ಷಾ ಅಂತ ಮಾಡ್ತೀವಿ. ಅಂದರೆ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಅನೇಕ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡ್ತಾ ಬರ್ತೀವಿ. ಪಂಚಕರ್ಮ ಚಿಕಿತ್ಸೆ ಮಾಡೋದ್ರಿಂದ ಅವರ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದ ಮೆಟಬಾಲಿಸಮ್ ಜಾಸ್ತಿ ಆದ ತಕ್ಷಣ ವೇಟ್ ಲಾಸ್ ಮಾಡೋದು ಈಸಿ. ನೀವು ನೋಡಿರ್ಬೋದು ಎಷ್ಟೊಂದು ಜನ ಎಷ್ಟು ಊಟ ತಿಂದ್ರೂ ದಪ್ಪನೇ ಆಗಲ್ಲ, ಮತ್ತು ಕೆಲವರು ತುಂಬ ಡಯೆಟ್ ಮಾಡಿದ್ರೂ ಸಣ್ಣನೇ ಆಗಲ್ಲ. ಇದು ಯಾಕೆ ಅಂತಂದರೆ ಅವರ ದೇಹದಲ್ಲಿನ ಮೆಟಬಾಲಿಸಮ್ ವೇರಿಯೇಷನ್ ಆಗ್ತಾ ಇರುತ್ತೆ. ಈ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಿ ಅವರ ದೇಹದಲ್ಲಿರುವ ಹಾರ್ಮೋನ್ ವ್ಯತ್ಯಾಸವನ್ನು ನಾವು ಸರಿ ಮಾಡಿದ್ರೆ ವೇಟ್ ಲಾಸ್ ಮಾಡೋದು ಬಹಳ ಈಸಿ. ಸೊ ನಾವು ಇಲ್ಲಿ ಶತಾಯುನಲ್ಲಿ ಏನು ಮಾಡ್ತೀವಿ ಅಂತಂದರೆ ತೂಕ ಇಳಿಸೋದಕ್ಕೆ ಒಂದು ಕಂಪ್ಲೀಟ್ ವಿರೇಚನ ಚಿಕಿತ್ಸೆ ಅಂತ ಮಾಡ್ತಾ ಹೋಗ್ತೀವಿ. ಸೊ ಈ ಡಿಟಾಕ್ಸ್ ಪ್ರೊಸೆಸ್ನಲ್ಲಿ ಅವರ ದೇಹದ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಇದಲ್ಲದೇ ಆಯುರ್ವೇದದಲ್ಲಿ ಒಂದು ಉದ್ವರ್ತನ ಅಥವಾ ಪೇಸ್ ಮಸಾಜ್ನ ಮಾಡ್ತಾ ಹೋಗ್ತೀವಿ. ಸುಮಾರು ಒಂದು 40 ಆರೋಗ್ಯಕರವಾಗಿರುವಂಥ ಹರ್ಬ್ಸನ್ನ ಯೂಸ್ ಮಾಡಿ ದೇಹಕ್ಕೆ ಸ್ಕಿನ್ನ ಕೆಳಗಿರುವಂತಹ ಸಬ್ಕ್ಯುಟೇನಿಯಸ್ ಫ್ಯಾಟನ್ನು ರಿಮೂವ್ ಮಾಡುವಂತಹ ಮಸಾಜನ್ನು ಮಾಡಲಾಗುತ್ತೆ. ಈಚ್ ಮಸಾಜ್ ತಗೊಳ್ಳೋದ್ರಿಂದ ಸುಮಾರು 300-500 grams ಒಂದು 1/2 kg ದಿನಾ ವೇಟ್ ಲಾಸ್ ಆಗುತ್ತೆ. ಈ ರೀತಿಯೆಲ್ಲ ಮಾಡೋದ್ರಿಂದ ದೇಹಕ್ಕೆ ಯಾವುದೇ ಅಪಾಯ ಇಲ್ಲ. ಇದರಲ್ಲಿ ಯಾವುದೇ ಮೆಷಿನ್ ಯೂಸೇಜ್ ಇಲ್ಲ, ವೈಬ್ರೇಷನ್ ಇಲ್ಲ ಆರ್ಗನ್ಸಿಗೆ. ಸೊ ಇದು ನ್ಯಾಚುರಲ್ ಆಗಿ ತಲತಲಾಂತರದಿಂದ 5,000 ವರ್ಷಗಳಿಂದ ಮಾಡಿರುವಂತಹ ಟ್ರೀಟ್ಮೆಂಟು. ಸುಮಾರು ನಾವೇನೆ 20 ವರ್ಷದಿಂದ ಈ ಟ್ರೀಟ್ಮೆಂಟನ್ನು ಮಾಡ್ತಾ ಬಂದಿದ್ದೀವಿ. ಬಹಳಷ್ಟು ಸೇಫ್ ಆಗಿದೆ. ಸ್ನೇಹಿತರೆ, ಚಂದ ಕಾಣಬೇಕು ಸರಿ, ಹಾಗಂತ ಪ್ರಾಣಕ್ಕೆ ಆಪತ್ತು ತಂದ್ಕೊಳ್ಳೋದು ಎಷ್ಟು ಸರಿ? ಅತೀ ಅಗತ್ಯ ಬಿದ್ದಾಗ, ಅನಿವಾರ್ಯ ಅನಿಸಿದಾಗ ಪ್ಲಾಸ್ಟಿಕ್ ಸರ್ಜರಿ ಬೇಕು. ಇಲ್ಲ ಅಂದ್ರೆ ದೇವರು ಕೊಟ್ಟಿರೋ ರೂಪದ ಜೊತೆ ಪ್ರತಿಭೆ ಇದ್ರೆ ಸಾಕಲ್ವಾ ಹೆಸರು ಮಾಡೋದಕ್ಕೆ, ಪ್ರಸಿದ್ಧಿ ಪಡೆಯೋದಕ್ಕೆ? ಶಾರ್ಟ್ಕಟ್ಗಳ ಆಯಸ್ಸು ಯಾವತ್ತು ಶಾರ್ಟ್ ಆಗಿ ಇರುತ್ತೆ ಅನ್ನೋದು ನೆನಪಿರಲಿ. ಸ್ನೇಹಿತರೆ, ಇದು ಫ್ಯಾಟ್ ಫ್ರೀ ಅಥವಾ ಫ್ಯಾಟ್ ರಿಮೂವಲ್ ಸರ್ಜರಿ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.